ಇನ್ನು ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೆ ಎಷ್ಟು ತತ್ವಾರ ಬಂದಿದೆ ಅಂತಕ್ಕಂಥದ್ದನ್ನು ಕಳೆದ ಒಂದು ತಿಂಗಳಿಂದ ಪ್ರತಿನಿತ್ಯ ಪಬ್ಲಿಕ್ ಟಿವಿನಲ್ಲಿ ಸುದ್ದಿ ಪ್ರಸಾರ ಮಾಡ್ತಾ ಇದ್ದೀನಿ. ಆದರೆ ಕುಡಿಯೋ ನೀರಿಗೆ ಬರ ಇದ್ದರೂ ಬೆಂಗಳೂರಿಗರು ಕ್ಯಾರೆ ಅಂದೇ ರೈನ್ ವಾಟರ್ ಡ್ಯಾನ್ಸ್, ಹೋಳಿ ಸ್ಪೆಷಲ್ ರೈನ್ ವಾಟರ್ ಡ್ಯಾನ್ಸ್ ಆಡಿದ್ದಾರೆ. ಆದೇಶವನ್ನು ಉಲ್ಲಂಘಿಸಿ ರೈನ್ ಡ್ಯಾನ್ಸ್ ಅನ್ನು ಮಾಡಿದ್ದಾರೆ. ನಗರದ ಪ್ರತಿಷ್ಠಿತ ಹೋಟೆಲ್ಗಳು, ರೆಸಾರ್ಟ್ಗಳಲ್ಲಿ ಈ ರೀತಿ ರೈನ್ ಡ್ಯಾನ್ಸ್ ಮಾಡಿರ್ತಕ್ಕಂಥ ಮಾಹಿತಿ ಬಂದಿದೆ. ಹಾಗೆಯೇ ಸ್ವಿಮ್ಮಿಂಗ್ ಪೂಲ್ಗಳಲ್ಲೂ ಕೂಡ ಹೋಳಿ ಆಚರಣೆಯನ್ನು ಆಯೋಜನೆ ಮಾಡಲಾಗಿತ್ತು. ರೈನ್ ಡ್ಯಾನ್ಸ್ ಮಾಡಬೇಡಿ ಅಂತ ಜಲಮಂಡಳಿ ಸೂಚನೆಯನ್ನು ಕೊಟ್ಟಿದ್ದರೂ ಕೂಡ ಇವರೆಲ್ಲರೂ ಕೂಡ ಅದಕ್ಕೆ ಕೇರ್ ಮಾಡಿಲ್ಲ. ಸದ್ಯ ಆಯೋಜಕರ ಮಾಹಿತಿಯನ್ನು ಜಲಮಂಡಳಿ ಅವರು ಪಡೀತಾ ಇದ್ದಾರೆ. ಕಾವೇರಿ ನೀರಿನಲ್ಲಿ ಎರಡು ಬಕೆಟ್ ನೀರಲ್ಲಿ ಕಾರ್ ತೊಳೆದುದಕ್ಕೆ ನಿನ್ನೆ ಮೊನ್ನೆ ಎಲ್ಲ 5,000 ರೂಪಾಯಿ ದಂಡ ಹಾಕಿದರು. ಅಂಥದ್ರಲ್ಲಿ ಈಗ ಈ ರೆಸಾರ್ಟು, ಈ ಹೋಟೆಲ್ಗಳು, ಇವ್ರಿಗೆ ಎಷ್ಟು ದಂಡ ಹಾಕ್ತೀರಾ? ಇದು ಪ್ರಶ್ನೆ. ಒಂದು ಕಾರ್ ತೊಳೆದುದಕ್ಕೆ ಫೈನ್, ನೀವು 5,000 ರೂಪಾಯಿ ಫೈನ್ ಹಾಕಿದ್ರಿ, ಓಕೆ, ಇವ್ರಿಗೆ ಎಷ್ಟು ಹಾಕ್ತೀರಾ? ಹಾಗಾದರೆ 1,000 ಲೀಟರ್ ನೀರನ್ನು ನಷ್ಟ ಮಾಡಿದ್ದಾರೆ, ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ. ಮೊದಲು ಇವ್ರ ಮೇಲೆ ಕೇಸ್ ಹಾಕಬೇಕು. ಕೇಸ್ ಹಾಕಿ ಯಾರ್ಯಾರು ಈ ರೈನ್ ಡ್ಯಾನ್ಸ್ನಲ್ಲಿ ಪಾಲ್ಗೊಂಡಿದ್ರು ಎಲ್ರಿಗೂ ದಂಡ ಹಾಕಬೇಕು. ಕೇವಲ ರೆಸಾರ್ಟ್ ಮಾಲೀಕರಿಗೆ, ಹೋಟೆಲ್ ಮಾಲೀಕರಿಗೆ ಮಾತ್ರ ಅಲ್ಲ, ಪಾಲ್ಗೊಂಡಿದ್ದವರಿಗೂ ಹಾಕಬೇಕಾಗುತ್ತೆ. ಯಾಕೆಂದರೆ ಪ್ರಜ್ಞಾವಂತ ನಾಗರಿಕ ಸಮಾಜದಲ್ಲಿ ಇವರ ಪಾತ್ರನೂ ಕೂಡ ಇರುತ್ತೆ. ಇವ್ರು ಯಾರು ಹೋಗಲಿಲ್ಲ ಅಂದಿದ್ರೆ ಅವ್ರು ಹೆಂಗೆ ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತಾ ಇದ್ರು? ಇವ್ರು ಹೋಗಿದ್ದಕ್ಕೆ ತಾನೇ ಅವ್ರು ರೆಡಿ ಮಾಡಿರೋದು. ಹಾಗಾಗಿ ಇವ್ರದ್ದು ತಪ್ಪಿದೆ. ಯಾರ್ಯಾರು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು, ಯಾರ್ಯಾರು ರೈನ್ ಡ್ಯಾನ್ಸನ್ನು ಎಂಜಾಯ್ ಮಾಡಿದ್ರು, ಅವರದ್ದು ತಪ್ಪು, ರೆಸಾರ್ಟ್ ಮಾಲೀಕರದ್ದು ತಪ್ಪು. ಈ ಒಂದು ಆತಂಕ ಜಲಮಂಡಳಿಯವರಿಗೆ ಮೊದಲೇ ಇತ್ತು. ಹಾಗಾಗಿಯೇ ಮೊದಲೇ ಎಲ್ಲ ಆದೇಶವನ್ನು ಹೊರಡಿಸಿದ್ರು ಕೂಡ ಅವ್ರು ಮಾತ್ರ ಕೇರ್ ಮಾಡಿಲ್ಲ.